ಮೂರು ಆರು ಸೇರಿ ನವರಂಧ್ರ ಮೆಟ್ಟಿ ನಿಂತರೆ ನಾರಾಯಣನ ನಲ್ಮೆಗೆ ಅದುವೇ ಲಾಂಧ್ರ ಆಗ ಗೋಚರವಾಗುವುದು ಅಂತರಂಗದ ಆಕಾಶದಲ್ಲಿ ಚಂದ್ರ ಆಶಾ ಪಾಶ ಕ್ಲೇಶಗಳನ್ನು ತೊರೆಯಬೇಕು ಮದ ಮೋಹ ಮಾತ್ಸರ್ಯಗಳನ್ನು ಮರೆಯಬೇಕು ಅಮೃತ ಅಮ್ಮ ನಿಮ್ಮ ವಚನಗಳಲ್ಲಿ ಹೇಳಿದ್ರೆ ನನಗೆ ಏನು ಅರ್ಥ ಆಗುತ್ತೆ ಅದೇನು ಅಂತ ಬಿಡಿಸಿ ಹೇಳಿ ಅಮ್ಮ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇರುತ್ತೆ ಅಂತ ನೀವೇ ಹೇಳ್ತಾ ಬಂದಿದ್ದೀರಿ ನಾವು ಹೇಳ್ತಾನೆ ಬಂದಿದ್ದೀವಿ ಹಾಗೆ ಅಮೃತನ ಸಮಸ್ಯೆಗೂ ಒಂದು ಪರಿಹಾರ ಇರಲೇಬೇಕಲ್ವಾ ನನ್ನ ಮಾಂಗಲ್ಯ ಉಳಿಸ್ಕೊಳ್ಳೋದಕ್ಕೋಸ್ಕರ ಅದೆಷ್ಟೇ ಕಷ್ಟವಾದ ವ್ರತ ಆಗಲಿ ಎಷ್ಟೇ ಕಷ್ಟವಾದ ಪೂಜೆ ಆಗಲಿ ನಾನು ಅದನ್ನ ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ ಈಗ ನೀವೇ ನನಗೆ ದಾರಿ ತೋರಿಸಬೇಕು ತಳಮಳ ತನುಮನವನ್ನೆಲ್ಲ ತುಂಬಿದೆ ಅನುರಾಗದ ಆಕ್ರಂದನ ಒಡಲಲ್ಲಿ ಹಬ್ಬಿದೆ ಕಿಚ್ಚು ರೊಚ್ಚುಗಳ ನಡುವೆ ಹುಚ್ಚೊಂದು ನಿಂತಿದೆ ಅಚ್ಚುಮೆಚ್ಚಿನ ಕನಸೊಂದು ನುಚ್ಚು ನೂರಾಗಿದೆ ಅಮೃತ ನಿನಗೀಗ ಇರುವುದು ಒಂದೇ ದಾರಿ ಏನಮ್ಮದು ಮಂಗಳ ಸೂತ್ರ ರಕ್ಷಾ ವ್ರತ ಅಂತ ಒಂದು ವ್ರತ ಇದೆ ಈ ವ್ರತನ ಹಿಂದೆ ದೇವಾನು ದೇವತೆಗಳು ಆಚರಿಸಿ ತಮಗೆ ಬಂದಿದ್ದ ಕಂಟಕದಿಂದ ದೂರಾಗಿದ್ದಾರೆ ಅದನ್ನ ನೀನು ಮಾಡಿದರೆ ನಿನ್ನ ಮಂಗಳ ಸೂತ್ರಕ್ಕೆ ಯಾವ ಅಪಾಯವೂ ಬರುವುದಿಲ್ಲ ಮಾಡ್ತೀನಿ ಆ ವ್ರತ ಮಾಡುವುದು ಅಷ್ಟು ಸುಲಭ ಅಲ್ಲ ಸಿರಿಯನ್ನು ಜರಿಯದೆ ಸಿರಿನಾಥನನ್ನು ನೆನೆದರೆ ಬೇಡಿದ್ದೆಲ್ಲ ಬಾಗಿಲ ಬಳಿ ಬೀಳುವುದು ಈ ವ್ರತವನ್ನ ಮಾಡೋದು ಅಷ್ಟು ಸುಲಭ ಅಲ್ಲ ನನಗೆ ಎಷ್ಟೇ ಶಕ್ತಿ ಇದ್ದರೂ ಸಹ ಕೆಲವೊಂದು ಸಮಯದಲ್ಲಿ ಕ್ಷೀಣಿಸುತ್ತೆ ಯಾಕಂದ್ರೆ ನಂದು ತಾಮಸಿಕ ಶಕ್ತಿ ಅವಳದು ಸಾತ್ವಿಕ ಶಕ್ತಿ ಯಾವಾಗಲೂ ಸಾತ್ವಿಕ ಶಕ್ತಿನೇ ಗೆಲ್ಲುತ್ತೆ ಅನ್ನೋದು ಇಡಿ ಬ್ರಹ್ಮಾಂಡಕ್ಕೆ ಗೊತ್ತಿದೆ ಅಮೃತ ನಾಗಿಣಿ ಅಂತ ಗೊತ್ತಾಗಿನೆ ಈ ಮನೆಯವರು ಅವಳನ್ನ ಮನೆಯಿಂದ ಹೊರಗೆ ಹಾಕಿದ್ದು ಆದ್ರೆ ಅವಳು ಅರ್ಜುನನ ಇನ್ನೂ ಮರ್ತಿಲ್ಲ ಮರೆಯೋದು ಇಲ್ಲ ಅದು ಅಲ್ಲದೆ ಅವಳು ಪತಿವ್ರತೆ ಪತಿವ್ರತೆಯರು ಏನು ಬೇಡಿದ್ರು ಈ ಹಾಳಾದ ದೇವರು ಹಿಂದೆ ಮುಂದೆ ಯೋಚಿಸದೆ ತತಾಸ್ತು ಅನ್ಬಿಡ್ತಾರೆ ಈ ಅಮೃತನ ಜೊತೆ ಹೋರಾಡಿ ನನ್ನ ಸಮಯನ ವ್ಯರ್ಥ ಮಾಡ್ಕೊಳ್ಳೋದಕ್ಕಿಂತ ಅರ್ಜುನನ ನನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ನಾಳೆ ನನ್ನ ಅಪ್ಸರ ಲೋಕದ ಗ್ರಹ ಭೂಮಿಗೆ ಹತ್ರ ಬರುತ್ತೆ ಇದೇ ಸರಿಯಾದ ಸಮಯ ನನ್ನ ಆಸೆನ ಈಡೇರಿಸ್ಕೊಳ್ಳೋದಕ್ಕೆ ಶತ್ರುವಿನ ಶತ್ರು ಮಿತ್ರ ಅನ್ನೋ ಮಾತಿಗೆ ಕಟ್ಟುಬಿದ್ದು ನಾನು ನಿನ್ನ ಸಹಾಯಕ್ಕೆ ನಿಂತೆ ಆದ್ರೆ ನೀನು ಅರ್ಜುನ್ನೇ ನಿನ್ನ ಲೋಕಕ್ಕೆ ಕರ್ಕೊಂಡು ಹೋಗು ಹುನ್ನಾರ ನಡೆಸ್ತಾ ಇದೀಯಾ ಇಲ್ಲ ನಿನಗೆ ನಿರಾಶೆ ಆಗುತ್ತೆ ನಿನ್ನ ಆಸೆ ಈಡೇರೋದಿಲ್ಲ ಇಷ್ಟು ವರ್ಷಗಳ ನನ್ನ ಶಕ್ತಿ ಸಾಧನೆಯನ್ನ ನಾನು ಮುಡುಪಾಗಿಟ್ಟಿರೋದೆ ಆ ನಾಗಮಣಿಗೋಸ್ಕರ ಅದರಲ್ಲಿ ನಾಗಮಣಿ ಶಾಶ್ವತವಾಗಿ ನನ್ನಿಂದ ದೂರವಾಗುತ್ತೆ ಅನ್ನೋದನ್ನ ನಾನು ಹೇಗೆ ಒಪ್ಪಿಕೊಳ್ಳಿ ನಿನ್ನನ್ನ ತಡೆದು ಅರ್ಜುನನ ಇದೇ ಲೋಕದಲ್ಲಿ ಉಳಿಸ್ಕೋತೀನಿ ಜೈ ಮಹಾಕಾಲ ಸಾವಿನ ಸುಳಿಯಲ್ಲೂ ಸುಳಿವೊಂದು ಸುಳಿದಿಹುದು ನೋವಿನ ಕಂಬನಿಯಲ್ಲೂ ಕರುಣೆ ಎಂದು ಗೋಚರಿಸಿಹುದು
ಕರುಣಾಳು ಕರುಣಾಕರ ಕೋಟಿ ಸೂರ್ಯ ದಿವಾಕರ ಕೈ ಬಿಡದೆ ಪೊರೆವನು ಅಮ್ಮ ಒಂದು ವ್ರತ ಇದೆ ಅಂತ ಹೇಳಿದ್ರಿ ಅದನ್ನ ಆಚರಿಸೋದು ಅಷ್ಟು ಸುಲಭ ಅಲ್ಲ ಅಂತಾನೆ ಹೇಳಿದ್ರಿ ಅದರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ ಅಮ್ಮ ಅಮೃತ ಈ ವ್ರತವನ್ನು ಆಚರಿಸಬೇಕಾದರೆ ನಿನ್ನ ಅಭಿಮಾನವನ್ನ ಸ್ವಾಭಿಮಾನವನ್ನ ಬಿಡಬೇಕು ನನ್ನ ಅಭಿಮಾನ ಸ್ವಾಭಿಮಾನ ಬಿಡೋ ಅಂತದ್ದು ಏನಿದೆ ಅದರಲ್ಲಿ ನೀನು ಸಾಮಾನ್ಯ ಮನುಷ್ಯಳಂತೆ ಭಿಕ್ಷೆ ಬೇಡಬೇಕು ಅಷ್ಟೇ ತಾನೇ ಆ ಸಾವಿತ್ರಿನೇ ತನ್ನ ಗಂಡನ ಉಳಿಸಿಕೊಳ್ಳೋದಕ್ಕೋಸ್ಕರ ಯಮನ ಹಿಂದೆ ಹೋದಳಂತೆ ಅಂತದ್ರಲ್ಲಿ ನನ್ನ ಅರ್ಜುನವನ್ನ ಉಳಿಸಿಕೊಳ್ಳೋದಕ್ಕೋಸ್ಕರ ನಾನು ಭಿಕ್ಷೆ ಬೇಡಲ್ವಾ ಭಿಕ್ಷೆ ಬೇಡ್ತೀನಿ ಅಷ್ಟೇ ಅಲ್ಲ ಅಮೃತ ಇನ್ನು ಇದೆ ಕೇಳಿಸ್ಕೋ ಭಿಕ್ಷೆ ಬೇಡಿ ಬಂದ ಹಣದಿಂದ ತಾಳಿ ಮಾಡಿಸ್ಕೊಂಡು ಶಿವ ಪಾರ್ವತಿ ದೇವಸ್ಥಾನದಲ್ಲಿ ತಗೊಂಡು ಹೋಗಿ ಪಾರ್ವತಿ ಪರಮೇಶ್ವರರ ಕಲ್ಯಾಣ ಮಾಡಿಸಬೇಕು ಹಾಗೆ ನಿನ್ನ ಕೈಲಾದ ಮಟ್ಟಿಗೆ ದಕ್ಷಿಣೆಯನ್ನು ಕೊಡಬೇಕು 10 ಜನ ದಂಪತಿಗಳಿಗೆ ಊಟ ಹಾಕಿಸಬೇಕು ಇಷ್ಟೆಲ್ಲ ಮಾಡಿದರೆ ಮಾತ್ರ ನಿನ್ನ ತಾಳಿ ಭಾಗ್ಯ ಗಟ್ಟಿಯಾಗಿರುತ್ತೆ ಇಷ್ಟೇ ಅಲ್ಲ ಅಮೃತ ಇನ್ನೂ ಒಂದು ನಿಯಮ ಇದೆ ಕೇಳಿಸ್ಕೋ ಯಾವುದೇ ಕಾರಣಕ್ಕೂ ನಿನ್ನ ಪರಿಚಯಸ್ಥರಿಂದ ನೆಂಟರಿಷ್ಟರಿಂದ ಹಣ ಪಡೆಯಬಾರದು ಆದರೆ ಅವರಿಗೆ ನೀನು ಅಂತ ಗೊತ್ತಿಲ್ಲದೆ ಹಣ ಕೊಡಬಹುದು ಈ ವ್ರತನ ನೀನು ಎಷ್ಟು ಕಠಿಣವಾಗಿ ಆಚರಿಸ್ತೀಯೋ ಅಷ್ಟು ಫಲ ನಿನಗೆ ಸಿಕ್ಕುತ್ತೆ ಈ ವ್ರತದ ಆಚರಣೆಯಲ್ಲಿ ಅಲ್ಪ ಸ್ವಲ್ಪ ಲೋಪವಾದರೂ ನಿನಗೆ ಅದರ ಫಲ ಸಿಗುವುದಿಲ್ಲ ಇಷ್ಟು ಕಷ್ಟದ ವ್ರತನ ಅಮೃತ ಹೇಗೆ ಮಾಡ್ತಾಳೆ ಅದೇ ನನಗೂ ಗೊತ್ತಾಗ್ತಾ ಇಲ್ಲ ವಿಷ್ಣು ಆದರೆ ಅವಳಿಗೆ ಅರ್ಜುನ ಸಿಗಬೇಕು ಅಂದ್ರೆ ಈ ವ್ರತ ಮಾಡದೆ ಬೇರೆ ದಾರಿನೇ ಇಲ್ಲ ಹೇಗೋ ಅಮೃತನ ಬಾಳ ಹಸ್ತಾದ್ರೆ ಸಾಕು ಉದ್ದೇಶಕ್ಕೋಸ್ಕರ ನಾನು ಭೂಮಿಗೆ ಬಂದೋ ಯಾರನ್ನ ಪಡೆಯೋದಕ್ಕೋಸ್ಕರ ನಾನು ಶಿಲಾ ಬಾಲಿಕೆಯಾಗಿ ಆ ದೇವಸ್ಥಾನದ ಹತ್ರ ಮಳೆ ಗಾಳಿ ಚಳಿ ಅಂದೆ ಶತ ಶತಮಾನಗಳು ನಿಂತನೋ ಅದೆಲ್ಲ ಇವತ್ತು ಸಾರ್ಥಕ ಆಗ್ತಾ ಇದೆ ಮಣಿಯವರೇ ಏನು ಯೋಚನೆ ಮಾಡ್ತಾ ಇದ್ದೀರಾ ಯೋಚನೆ ಮಾಡೋದಕ್ಕೆ ನನಗೇನ್ ಕೊರೆ ಇದೆ ಹೇಳಿ ನಿಮ್ಮಂತ ಒಳ್ಳೆ ಮನ್ಸಿರೋರ್ನ ಕೈ ಹಿಡಿತಾ ಇದ್ದೀನಿ ತಂದೆ ತಾಯಿ ಅಂತ ಅತ್ತೆ ಮಾವನ ಪಡ್ಕೊಳ್ತಾ ಇದ್ದೀನಿ ಒಂದ್ ಹೆಣ್ಣಿಗೆ ಇದಕ್ಕಿಂತ ಬೇರೆ ಇನ್ನೇನ್ ಬೇಕು ಅರ್ಜುನ್ ಯಾಕೋ ಈ ಮನೇನ ಕಣ್ಣಲ್ಲಿ ನನ್ ಮನ್ಸ್ನಲ್ಲಿ ತುಂಬ್ಕೋಬೇಕು ಅನ್ನಿಸ್ತಾ ಇದೆ ನೀವು ಒಂದ್ಸಲ ನೋಡ್ಕೊಂಡ್ಬಿಡಿ ಮಣಿಯವರೇ ಏನ್ ಹೀಗೆ ಹೇಳ್ತಾ ಇದ್ದೀರಾ ಇನ್ ಯಾವತ್ತಿಗೆ ಮನೆಗೆ ವಾಪಸ್ ಬರದಿರೋ ಹಾಗೆ ಈ ಪ್ರಪಂಚದಲ್ಲಿ ಯಾವ ಕ್ಷಣದಲ್ಲಿ ಏನಾಗತ್ತೆ ಅಂತ ಹೇಳೋಕ್ ಬರೋದಿಲ್ಲ ಅಲ್ವಾ ಮಣಿಯವರೇ ಒಂದೊಂದ್ಸತಿ ನೀವು ತುಂಬಾ ನಿಗೂಢವಾಗಿ ಮಾತಾಡ್ತೀರಾ ಕಣ್ರಿ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗತ್ತೆ ಇವತ್ ನಿಮ್ಗೆ ಎಲ್ಲ ಅರ್ಥ ಆಗತ್ತೆ ಸರಿ ಬನ್ನಿ ಅಮೃತ ಇದೆಲ್ಲ ಆಗೋ ಮಾತೇನಮ್ಮ ಅಮೃತ ನೀನು ಸಂಸ್ಕಾರವಂತ ಕುಟುಂಬದಿಂದ ಬಂದಿರೋಳು ಈಗ ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡೋದು ಅಂದ್ರೆ ಏನಮೃತ
ನೀನು ಭಿಕ್ಷೆ ಬಿಡ್ತಾ ಇರೋದನ್ನ ನೋಡಿದ್ರೆ ನಿನ್ನ ನೆಂಟರು ಪರಿಚಯಸ್ಥರು ಏನನ್ಕೊಳ್ತಾರೆ ಹೇಳು. ಹಾಗೆ ತಿಳ್ಕೊಳ್ಳೋರು ಯಾರು ಬಂದು ನನ್ನ ಸಂಸಾರನ ಸರಿ ಮಾಡೋದಿಲ್ಲ. ಹಾಗೆ ನನ್ನ ಅರ್ಜುನ್ ಅವ್ರನ್ನ ವಾಪಸ್ ಕೊಡೋದಿಲ್ಲ. ನೀನು ಹೇಳೋದೇನೋ ಸರಿ ಅಮೃತ, ಆದ್ರೆ ಇಷ್ಟು ಕಷ್ಟದ ವೃತಾನ ಹೇಗೆ ಮಾಡ್ತೀಯ? ಕೆಲವೊಂದನ್ನ ಪಡ್ಕೋಬೇಕು ಅಂದ್ರೆ ಕೆಲವೊಂದನ್ನ ಕಳ್ಕೋಬೇಕು ಅಂತಾರೆ. ಹಾಗೆ ನನ್ನ ಅರ್ಜುನ್ ಅವ್ರನ್ನ ಪಡ್ಕೊಳ್ಳೋದಕ್ಕೋಸ್ಕರ ನಾನು ಏನನ್ನ ಬೇಕಾದರೂ ಕಳ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದೀನಿ. ಈ ವ್ರತನ ಬಿಟ್ಟು ಬೇರೆ ಯಾವುದಾದ್ರೂ ಸುಲಭದ ವ್ರತ ಇದೆಯಾ ಅಂತ ಅತ್ತೆನೇ ಕೇಳೋಣವಾ? ಹುಟ್ಟೋದು ಸುಲಭ ಅಲ್ಲ. ಹುಟ್ಟುವಾಗ ತಾಯಿಗೆ ನೋವು ಕೊಡ್ತೀವಿ, ಸಾಯುವಾಗ ನಮ್ಮವ್ರಿಗೆ ನೋವು ಕೊಡ್ತೀವಿ. ಹುಟ್ಟು ಸಾವಿನ ಮಧ್ಯದ ಈ ಜೀವನದಲ್ಲಿ ಕಷ್ಟಪಡದೆ ಎಲ್ಲ ಸಿಗಬೇಕು ಅಂತ ಯೋಚನೆ ಮಾಡೋದು ತಪ್ಪು. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಈ ವ್ರತನ ನಾನು ಮಾಡೇ ಮಾಡ್ತೀನಿ. ನನಗೆ ಇರೋ ಶಕ್ತಿನ ಉಪಯೋಗಿಸ್ಕೊಂಡು ನಾನು ಸಾಕಷ್ಟು ಹಣನ ಸಾಕಷ್ಟು ತಾಳಿನ ಸಂಪಾದಿಸ್ಬೋದು, ಹಾಗೆ ಹತ್ತಾರು ಜನಕ್ಕೆ ಅನ್ನದಾನ ಕೂಡ ಮಾಡ್ಬೋದು. ಹಾಗೆ ಮಾಡಿ ಈ ವ್ರತನ ಮಾಡಿದ್ರೆ ಈ ವ್ರತ ಫಲ ಕೊಡೋದಿಲ್ಲ. ನಾನು ಈ ಭೂಲೋಕಕ್ಕೆ ಬಂದಿದ್ದೀನಿ, ಇಲ್ಲಿನ ರೀತಿ ನೀತಿಯ ಥರ ಅಮ್ಮ ಹೇಳಿದ ನಿಯಮದ ಥರ ನಾನು ಈ ವ್ರತನ ಆಚರಣೆ ಮಾಡ್ತೀನಿ. ನನ್ನ ಅರ್ಜುನ್ ಅವ್ರನ್ನ ಅವರ ಪ್ರೀತಿನ ಮತ್ತೆ ನಾನು ಪಡ್ಕೊಂಡೇ ಪಡ್ಕೋತೀನಿ. ಆ ಪರಮೇಶ್ವರ ಆವತ್ತು ಇದ್ದ, ಇವತ್ತು ಇದ್ದಾನೆ, ಮುಂದೇನೂ ಇರ್ತಾನೆ ಅಂತ ನಂಬಿದ್ದೀನಿ. ಆಡಿದ ಮಾತು ನುಡಿದ ಮಾತು ಸುಳ್ಳಾಗಿರ್ಬೋದು, ಆದರೆ ನಂಬಿಕೆ ಯಾವತ್ತೂ ಸುಳ್ಳಾಗಿಲ್ಲ. ಅರ್ಜುನ್, ನಾವಿಬ್ರು ಹೀಗೆ ಸುತ್ತಾಡ್ತಿರೋದು ನಿಮಗ್ ಸಂತೋಷ ಅನಿಸ್ತಿಲ್ವಾ? ಏನ್ ಮಣಿಯವರೇ ಹೀಗೆ ಹೇಳ್ತಾ ಇದ್ದೀರಾ, ನನಗ್ ತುಂಬಾ ಸಂತೋಷ. ಈ ಸಂತೋಷ ನಿರಂತರವಾಗಿ ಶಾಶ್ವತವಾಗಿರುತ್ತೆ ಅರ್ಜುನ್. ನೀವೇನಿಲ್ಲಿ, ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ದೀರಾ? ಒಬ್ಬರ ನಿಜ ರೂಪ ಬಯಲಾಯಿತು, ಅದಕ್ಕೆ ಈ ಕೋಪ ತಾಪ ರೋಷ ಆವೇಶ ಎಲ್ಲ. ಯಾರ ನಿಜ ರೂಪ ಬಯಲಾಯ್ತು ಬಾಬಾ? ಹೇಳ್ತೀನಿ ಇರು. ದೇಹಿ ಅಂತ ನನ್ನ ಸಹಾಯ ಕೇಳಿಕೊಂಡು ಬಂದೆ, ಹೆಣ್ಣು ಅನ್ನು ಅನುಕಂಪಕ್ಕೆ ನಾನು ಸಹಾಯಕ್ಕೆ ನಿಂತೆ. ನನ್ನ ಬೆನ್ನಿಗೆ ಇರಿತೀಯ ಅಂತ ಗೊತ್ತಿರಲಿಲ್ಲ, ನಿನ್ನ ಉದ್ದೇಶ ಏನು ಅಂತ ನನಗೆ ಗೊತ್ತಾಯ್ತು. ಗೊತ್ತಾಯ್ತು ತಾನೆ, ಬಂದ ದಾರಿಗೆ ಸುಂಕ ಇಲ್ಲ ಅಂತ ತೆಪ್ಪಗೆ ಹೋಗ್ತಾ ಇರು. ಹುಚ್ಚಾಯಿಸಿ ಮಾತಾಡಿದ್ರೆ ಹುಚ್ಚಾಯ ಸ್ಥಿತಿಲಿ ಸಾಯ್ತೀಯ. ನಿನ್ನಿಂದ ನನಗ್ ಸಾವ ಕನಸು ಕಾಣ್ತಾ ಇದ್ಯಾ? ನಂದು ಗಜಶಕ್ತಿ ಆದ್ರೆ ನಿಂದು ಅಜಶಕ್ತಿ ಅನ್ನೋದನ್ನ ಮರಿಬೇಡ. ಏಯ್, ಯಾವ್ದನ್ನ ಮರಿಬೇಕು ಅಂತ ತಿಳ್ಕೊಳ್ಳೋ ದುಸ್ಥಿತಿ ನನಗ ಬರೋದಿಲ್ಲ. ಆದ್ರೆ ನೀನು ಅರ್ಜುನ್ನ ನಿನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತಿರೋದು ಫಲಸೋದಿಲ್ಲ. ಏನ್ ಹೇಳ್ತಾ ಇದ್ದೀರಾ?
ಮಣಿಯವರು ಯಾವ ಲೋಕದವರು? ನೀನಲ್ಲ, ನಿನ್ನಂತ ನೂರಾರು ಬೈರಾಗಿ ಬಾಬಾಗಳು ಬಂದ್ರು ಅರ್ಜುನ್ ನನ್ನ ಲೋಕಕ್ಕೆ ಬರೋದನ್ನ ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ. ನೀನೊಬ್ಬ ಕೈಲಾಗ್ದೆ ಇರೋ ತಾಂತ್ರಿಕ, ನಿನ್ನನ್ನ ನಂಬಿ ಸಹಾಯ ಕೇಳ್ಕೊಂಡು ನಾನ್ ಬಂದಲ್ಲ, ಅದು ನನ್ನ ತಪ್ಪು. ನನ್ನ ಸಹಾಯ ಇಲ್ಲದೆ ನೀನ್ ಒಬ್ಬಳೇ ಚಕ್ರಾಯುಧದ ವಿರುದ್ಧವಾಗಿ ನಿಂತಿದ್ರೆ ಇಷ್ಟೊತ್ತಿಗೆ ನಿನ್ನ ಸರ್ವನಾಶ. ನಾನು ನಿನ್ನ ಸಹಾಯಕ್ಕೆ ಬಂದಿದ್ದಕ್ಕೇನೆ ಇನ್ನು ನೀನು ಜೀವಂತವಾಗಿರೋದು. ಅದು ಗತಿಸಿ ಹೋದ ಘಟನೆ, ಅದನ್ನ ಮಾತಾಡೋದ್ರಿಂದ ನಿನಗಾಗ್ಲಿ ನನಗಾಗ್ಲಿ ಯಾವ ಪ್ರಯೋಜನನೂ ಇಲ್ಲ. ಸುಮ್ನೆ ನನ್ನ ದಾರಿ ಗಡ್ಡ ಬರ್ದೆ ಇಲ್ಲಿಂದ ಹೋಗ್ತಾ ಇರು. ನನ್ನ ದಾರಿನೇ ಅರ್ಜುನ್. ಮಣಿಯವರೆ, ನನಗೇನು ಅರ್ಥ ಆಗ್ತಾ ಇಲ್ಲ. ಯಾರು ನೀವು? ಅರ್ಜುನ್, ಇವಳ ನಿಜ ರೂಪ ಏನು ಅಂತ ನಾನ್ ಹೇಳ್ತೀನಿ. ನೀವು ದೇವಸ್ಥಾನಕ್ಕೆ ಹೋಗಿದ್ರಲ್ಲ, ಅಲ್ಲಿ ಶಿಲಾಬಾಲಿಕೆಯಾಗಿ ನಿಂತಿದ್ದವಳು ಇವಳೇ. ಇವಳು ನಮ್ಮ ಲೋಕದವಳಲ್ಲ, ಅಪ್ಸರ ಲೋಕದ ಅಪ್ಸರೆ. ಅವ ಏನ್ ಹೇಳ್ತಾ ಇದ್ದೀರಾ? ನೀನು ನಂಬೋದಕ್ಕಾಗದೆ ಇರೋ ಕಟು ಸತ್ಯ. ನಿನ್ನ ಇವಳು ಅವಳ ಲೋಕಕ್ಕೆ ಕರ್ಕೊಂಡು ಹೋಗೋದಕ್ಕೇನೆ ಈ ಭೂಮಿಗೆ ಬಂದಿರೋದು? ಬಾಬಾ ಹೇಳ್ತಾ ಇರೋ ನಿಜಾನ? ಏ ಭೈರವ, ಅಪ್ಸರ ಲೋಕದ ಶಕ್ತಿ ಮುಂದೆ ಭೂಲೋಕದ ಶಕ್ತಿ ಏನು ಇಲ್ಲ ಅನ್ನೋದನ್ನ ತೋರಿಸ್ತೀನಿ. ಐ ಮಹಾಕಾಲ, ನೀವು ಎರಡ್ ನಿಮಿಷ ಆತೆ. ಕರ್ಣ, ಮಣಿದು ಯಾವ ಊರಂತೆ? ಯಾವ್ದೋ ಪುಷ್ಪಗಿರಿ ಅಂತ. ಪುಷ್ಪಗಿರಿ ಅಂತಾನ? ಹೆಸರೇ ವಿಚಿತ್ರವಾಗಿದೆಯಲ್ಲ, ಎಲ್ ಬರುತ್ತಂತೆ ಅದು? ಇಲ್ಲಿಂದ ಒಂದ್ 50 ಕಿಲೋಮೀಟರ್ ದೂರ ಅಂತೆ. ಯಾವ್ದೋ ಪುಷ್ಪ ಪರ್ವತ ಅನ್ನ ಬೆಟ್ಟ ಇದೆಯಂತೆ, ಅದ್ರ ಹತ್ರ ಪುಷ್ಪಗಿರಿ ಅಂತ ಹಳ್ಳಿ ಇದೆ ಅಂತ ಅರ್ಜುನ್ ಹೇಳ್ತಾ ಇದ್ದಿದ್ದು ಜ್ಞಾಪಕ ಅಮ್ಮ ನನ್ಗೆ. ಸರಿ ಬನ್ನಿ, ಅಲ್ಲಿಗೆ ಹೋಗಿ ವಿಚಾರಿಸೋಣ. ಅಪ್ಪ ಚಿಕ್ಕಪ್ಪ ಕೆಳಗೆ ಇದ್ದಾರೆ, ನಾವು ಮಣಿ ಬಗ್ಗೆ ವಿಚಾರಿಸಕ್ ಹೋಗ್ತಾ ಇದೀವಿ ಅನ್ನೋ ಒಂದ್ ಸಣ್ಣ ಅನುಮಾನ ಕೂಡ ಬರಬಾರ್ದು. ಬಾ, ಏನಾದ್ರೂ ಒಂದ್ ಹೇಳಿ ಮ್ಯಾನೇಜ್ ಮಾಡಿದ್ರಾಯ್ತು. ಬನ್ನಿ. ಏನು ಸವಾರಿ ಎಲ್ಲೋ ಹೊರಟಿರೋ ಹಾಗಿದೆ? ಹಾ, ಇಲ್ಲೇ ಪುಷ್ಪಗಿರಿ.